ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಕಬೀರ್ ದಾಸರ ಜೀವನ ಪರಿಚಯ ಮತ್ತು ಅವರ ಕೆಲವು ದೋಹೆಗಳ ಭಾವಾರ್ಥವನ್ನು ತಿಳಿಯೋಣ. ಕಬೀರ್ ದಾಸರ ರಚನೆಗಳನ್ನು ಅವರ ಶಿಷ್ಯರಾದ ಧರ್ಮದಾಸ್ ಎಂಬರು ಬೀಜಕ್ ಎಂಬ ಗ್ರಂಥದಲ್ಲಿ ಸಂಗ್ರಹಿಸಿದ್ದಾರೆ. ಆ ಬೀಜಕ್ ಎಂಬ ಗ್ರಂಥವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಾಕಿ, ಸಬದ್, ರಮೇನಿ ಅಂಥೇಳಿ. ಇವರ ಜನ್ಮ 1398 ಕಾಶಿಯಲ್ಲಿ ಜನಿಸ್ತಾರೆ ಮತ್ತು ಮೃತ್ಯು 1518. ಇವರು ಜಾತಿಯಿಂದ ಜುಲಾಹೆ ಜಾತಿಗೆ ಸೇರಿರ್ತಾರೆ. ಜುಲಾಹೆ ಅಂತಂದರೆ ಬಟ್ಟೆ ನೇಯುವಂಥವರು. ಇವರ ಗುರುಗಳು ರಾಮಾನಂದರು ಮತ್ತು ಇವರ ಪತ್ನಿ ಹೆಸರು ಲೋಯಿ, ಮಗ ಕಮಾಲ್ ಮತ್ತು ಮಗಳು ಕಮಾಲಿ. ಉನ್ಕಿ ಕವಿತಾಮೆ ಉಪದೇಶ ಕಿ ಪ್ರವೃತ್ತಿ ಹೇ, ರಹಸ್ಯವಾದಿ ಭಾವನಾ ಹೇ ತಥಾ ಪ್ರತೀಕೋಂ ಕಾ ಪ್ರಯೋಗ ಉನ್ಕಿ ಭಾಷಾ ಮೇ ಹೇ. ಕಬೀರ್ ನಿರಕ್ಷರ ಥೆ, ಕಬೀರ್ ದಾಸರು ಅನಕ್ಷರಸ್ಥರಾಗಿದ್ದರು. ಅದನ್ನು ಅವರು ಒಂದು ದೋಹೆಯಲ್ಲಿ ಹೇಳಿದ್ದಾರೆ. ಮಸಿ ಕಾಗದ ಚೂಯೋ ನಹಿ ಕಲಮ, ಗಹಯೋ ನಹಿ ಹಾತ. ಉನ್ಕಿ ರಚನಾ ಕಾ ಸಂಕಲ್ಪ. ಸಾಧು ಐಸಾ ಚಾಯೆ ಜೈಸೆ ಸಪೂ ಸುಬಾಯ, ಸಾರ ಸಾರ ಕೋ ಗಹಿ ರಹೆ ತೋತ ದೇಹ ಉಡಾಯ ದೇಡ ಉಡಾಯ. ಭಾವ್, ಸಂತ ಕಬೀರ್ ದಾಸ್ ಕಹತೆ ಹೇ ಕಿ ಸಾಧು ಕಾ ಸ್ವಭಾವ ಸಪೂಕ್ಕೆ ಸಮಾನ ಹೋನಾ ಚಾಹಿ. ಕಬೀರ್ ದಾಸರು ಹೇಳ್ತಾರೆ, ಒಬ್ಬ ಮಹಾಪುರುಷ ಅಥವಾ ಸಜ್ಜನ ಪುರುಷನ ಸ್ವಭಾವ ಹೇಗಿರಬೇಕು ಅಂತಂದರೆ, ಸಪು ಅಂತಂದರೆ ಮರ ಅಂಥೇಳಿ, ಆ ಮರದ ಥರ ಅವರ ಗುಣ ಇರಬೇಕು ಅಂತೆ. ಸಪು ಸಾರ ತತ್ವಕ್ಕೂ ಅಪನಾಕರ್ ನಿಸಾರಕ್ಕೂ ಉಡಾ ದೇತಾ ಹೇ, ಉಸಿ ಥರ ಹಮೆ ಸದ್ಗುಣಕ್ಕೂ ಅಪನಾಕರ್ ದುರ್ಗುಣಕ್ಕೂ ಛೋಡ್ ದೇನಾ ಚಾಹಿ. ಮಹಾಪುರುಷ ಯಾನಿ ಸಜ್ಜನ್ ಪುರುಷ ಕಾ ಜೀವನ್ ಐಸಾ ಹೋನಾ ಚಾಹಿ ಜಿಸ್ ಪ್ರಕಾರ ಸಪು ಕಾ ಸ್ವಭಾವ ಹೋತಾ ಹೇ. ಸಪು ಅಪನೆ ಪಾಸ್ ಅಚ್ಚೆ ಅನಾಜಕ್ಕೂ ರಕ್ಕರ್ ಉಸ್ಕಿ ಗಂದಗಿ ಸಾಫ್ ಕರ್ ದೇತಾ ಹೇ. ಉಸಿ ಪ್ರಕಾರ ಸಜ್ಜನ್ ಲೋಕೋಂಕು ಅಪನೆ ಅಂದರ್ ಅಚ್ಚಾಯೋಂಕು ಗ್ರಹಣ ಕರ್ಕೆ ಬುರಾಯೋಂಕು ದೂರ್ ಕರ್ ದೇನಾ ಚಾಹಿ. ಒಬ್ಬ ಮಹಾಪುರುಷ ಅಥವಾ ಒಬ್ಬ ಸಜ್ಜನ ಪುರುಷನ ಜೀವನ ಹೇಗಿರಬೇಕು ಅಂತಂದರೆ, ಒಂದು ಮರದ ಸ್ವಭಾವ ಥರ ಇರಬೇಕು. ಒಂದು ಮರ ಏನು ಮಾಡುತ್ತೆ ಅಂದರೆ, ಧಾನ್ಯಗಳನ್ನು ಸ್ವಚ್ಛ ಮಾಡುತ್ತೆ ಮತ್ತು ಅದರಲ್ಲಿರುವಂತಹ ಗಲೀಜನ್ನು ದೂರ ಮಾಡುತ್ತೆ. ಅದೇ ಥರ ಒಬ್ಬ ಸಜ್ಜನ ಅಥವಾ ಒಬ್ಬ ಮಹಾಪುರುಷ ತನ್ನ ಮನಸ್ಸಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಬೇಕು ಮತ್ತು ಕೆಟ್ಟ ಗುಣಗಳನ್ನು ದೂರ ಮಾಡಬೇಕು ಅಂಥೇಳಿ ಕಬೀರ್ ದಾಸರು ಈ ದೋಹೆಯಲ್ಲಿ ತಿಳಿಸಿದ್ದಾರೆ. ಎರಡನೇ ದೋಹೆ, ಜಾತಿನ ಪೂಚೋ ಸಾಧುಕಿ ಪೂಚಿ ಲೀಜಿಯೇ ಜ್ಞಾನ್, ಮೋಲ್ಕರೋ ತಲವಾರ್ಕ ಪಡಾ ರಹನ ದೋಮ್ಯಾನ್. ಕಬೀರ್ ದಾಸ್ ಜಿ ಕಹತೆ ಹೇ, ಸಚ್ಚಾ ಸಾಧು ಸಬ್ ಪ್ರಕಾರಕ್ಕೆ ಭೇದ ಭಾವಸೆ ಉಪ್ಪರ್ ಉಡಾ ಹುವ ಮಾನಾ ಜಾತಾ ಹೇ. ಸಾಧು ಸೆ ಯಹ ಕಭಿ ನಹಿ ಪೂಚಾ ಜಾತಾ ಕಿ ವಹ ಕಿಸ್ ಜಾತಿ ಕಾ ಹೇ, ಉಸ್ಕಾ ಜ್ಞಾನ ಹಿ ಉಸ್ಕಾ ಸಮ್ಮಾನ ಕರ್ನೆ ಕೆ ಲಿಯೆ ಪರ್ಯಾಪ್ತ ಹೇ. ಜಿಸ್ ಪ್ರಕಾರ ಏಕ್ ತಲ್ವಾರ್ ಕಾ ಮೋಲ್ ಕಾ ಆಂಕಲ್ನ್ ಉಸ್ಕಿ ಧಾರ್ ಕೆ ಆಧಾರ್ ಪರ್ ಕಿಯಾ ಜಾತಾ ಹೇ, ನಾ ಕಿ ಉಸ್ಕೆ ಮ್ಯಾನ್ ಕೆ ಆಧಾರ ಪರ್. ಠೀಕ್ ಉಸಿ ಪ್ರಕಾರ ಏಕ್ ಸಾಧು ಕಿ ಜಾತಿ ಭೀ ತಲ್ವಾರ್ ಕೆ ಮ್ಯಾನ್ ಕೆ ಸಮಾನ್ ಹೇ, ಔರ್ ಉಸ್ಕಾ ಜ್ಞಾನ್ ತಲ್ವಾರ್ ಕಿ ಧಾರ್ ಕೆ ಸಮಾನ್ ಹೇ. ಇಲ್ಲಿ ಕಬೀರ್ ದಾಸರು ಹೇಳ್ತಾರೆ, ಒಬ್ಬ ನಿಜವಾದ ಸಾಧುನ ನಾವೇನು ಮಾಡಬಾರ್ದು ಅಂತಂದರೆ, ಅವನ ಜಾತಿಯಿಂದ ಅವನ ಅಳಿಬಾರ್ದು, ಅವನ ಜ್ಞಾನದಿಂದ ಅವನನ್ನು ನಾವು ಅಳಿಬೇಕು. ಮತ್ತೆ ಹೇಳ್ತಾರೆ, ಖಡ್ಗ ಎಷ್ಟು ಹರಿತಾಗಿದೆ ಅನ್ನೋದನ್ನು ನೋಡಬೇಕು ಹೊರತಾಗಿ, ಆ ಖಡ್ಗವನ್ನು ಇಡುವಂಥ ಪೋಚ್ ಇರುತ್ತಲ್ವ ಮ್ಯಾನು, ಅದನ್ನು ನೋಡಿ ನಾವು ಖಡ್ಗವನ್ನು ಅಳಿಬಾರ್ದು ಅಂತೇಳಿ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ಸಾಧುನ ಜಾತಿ ಯಾವ ಥರ ಅಂತಂದರೆ, ಆ ಖಡ್ಗವನ್ನು ಇಡುವಂತಹ ಕವಚ ಇರುತ್ತಲ್ವ ಆ ಕವಚದ ಥರ,
ಮತ್ತು ಆ ಸಾಧುನ ಜ್ಞಾನ ಏನು ಅಂತಂದರೆ ಅದು ಖಡ್ಗತ್ತರ ಅಂಥೇಳಿ ಕಬೀರ್ದಾಸರು ಈ ದೋಹೆಯಲ್ಲಿ ಹೇಳ್ತಾ ಇದ್ದಾರೆ. ಮೂರನೇ ದೋಹೆ, ಪಾಹನ ಪೂಜೆ ಹರಿಮಿಲೇತು ಮೈ ಪೂಜು ಪಹಾಡ ತಾತೇಯ ಚಕ್ಕಿ ಬಲಿ ಪಿಸ್ಕಾಯೇ ಸಂಸಾರ. ಕಬೀರ್ದಾಸ್ ಕಹತೆ ಹೇ ಪತ್ತರ್ ಕೋ ಪೂಜನೆ ಸೇ ಯದಿ ಹರಿ ಮಿಲ್ತೆ ಹೇ ತೋ ಮೈ ಪಹಾಡ್ ಕಿ ಪೂಜಾ ಕರ್ನಾ ಚಾಹೂಂಗಾ. ಕ್ಯೂಂಕಿ ಹೋ ಸಕ್ತಾ ಹೇ ಕಿ ಪಹಾಡ್ ಕಿ ಪೂಜಾ ಕರ್ನೆ ಸೇ ಹರಿ ಜಲ್ದಿ ಮಿಲ್ ಜಾಯೆ, ಪರಂತು ಉಸ್ಸೇ ತೋ ಬೆಹತರ್ ಯಹ ಚಕ್ಕಿ ಹೋಗಿ ಜೋ ಉತ್ನಿ ಹಿ ಊರ್ಜಾ ಮೇ ಸಾರಾ ಸಂಸಾರ ಕಾ ಭೋಜನ್ ಕರಾ ಸಕ್ತಿ ಹೇ. ಕಬೀರ್ದಾಸ್ ಜಿ ಕಹತೆ ಹೇ ಮಂದಿರ್ ಮೇ ಪತ್ತರ್ ಸೇ ಬನೆ ಭಗವಾನ್ ಕಿ ಪೂಜಾ ಕರ್ನೆ ಸೇ ಮುಜೆ ಭಗವಾನ್ ಮಿಲ್ತಾ ಹೇ ತೋ ಮೈ ಪಹಾಡ್ ಕಿ ಪೂಜಾ ಕರುಂಗಾ. ಕಬೀರ್ ಕಿ ದೃಷ್ಟಿ ಮೇ ಭಗವಾನ್ ರೂಪಿ ಪತ್ತರ್ ಸೇ ಬಡ್ಕರ್ ಚಕ್ಕಿ ರೂಪಿ ಪತ್ತರ್ ಹಿ ಭಲಿ ಹೇ, ಕ್ಯೂಂಕಿ ಚಕ್ಕಿ ಸೇ ಲೋಗ್ ಆಟಾ ಪಿಸ್ಕರ್ ರೋಟಿ ಬನಾಕರ್ ಅಪ್ನಿ ಭೂಕ್ ಮಿಟಾತೆ ಹೇ, ಇಸ್ಲೇ ಕಬೀರ್ ಕೆ ಅನುಸಾರ ಚಕ್ಕಿ ಹಿ ಭಲಿ ಹೇ. ಕಬೀರ್ದಾಸ್ರು ಹೇಳ್ತಾರೆ, ಒಂದು ಕಲ್ಲನ್ನು ಪೂಜೆ ಮಾಡೋದ್ರಿಂದ ದೇವರು ಸಿಗ್ತಾನಂತಂದರೆ ನಾನು ಒಂದು ಪರ್ವತವನ್ನೇ ಪೂಜೆ ಮಾಡ್ತೀನಿ, ಆದರೆ ಆ ಪರ್ವತ ಅಥವಾ ಆ ಕಲ್ಲಕ್ಕಿಂತ ಶ್ರೇಷ್ಠವಾಗಿರೋದೇನು ಅಂತಂದರೆ ಬೀಸೋಗಲ್ಲು. ಯಾಕಂದರೆ ಇದು ಜನರಿಗೆ ಏನು ಮಾಡುತ್ತೆ ಅಂತಂದರೆ ಹಿಟ್ಟನ್ನು ಬೀಸಿಕೊಟ್ಟು ರೊಟ್ಟಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ಆ ಕಲ್ಲು ದೇವರಿಗಿಂತ ಈ ಬೀಸೋ ಕಲ್ಲಿನೇ ಶ್ರೇಷ್ಠ ಅಂಥೇಳಿ ಕಬೀರ್ದಾಸರು ಈ ದೋಹೆಯಲ್ಲಿ ಹೇಳ್ತಾರೆ. ಇನ್ನೂ ಕೆಲವು ದೋಹೆಗಳಿದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.